ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅದರ ಜೊತೆಗೆ ಈ ಕೆಟ್ಟು ಭ್ರಷ್ಟ ಬಿಜೆಪಿ ಸರ್ಕಾರದ ಮೇಲೆ ರೊಚ್ಚು ಹೋಗಿತ್ತು ರಾಜ್ಯ ಜನತೆ. ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಗ್ತದೆ, ದೇಶದಲ್ಲಿ ಸರ್ವನಾಶ ಬಿಜೆಪಿ ಆಗ್ತದೆ. ನಾನು ಒಂದು ಚಾಲೆಂಜ್ ಮಾಡಿದ್ದೆ, ನಾನು ಈ ಸಂಸದ ಮುನಿಸ್ವಾಮಿ ಅಗ್ರವಾಗಿ ನನ್ನ ಮೇಲೆ ಮತ್ತು ಎಸ್ ಎನ್ ನಾರಾಯಣಸ್ವಾಮಿ ಮಾತಾಡುವಾಗ ನಾನೊಂದು ಮಾತು ಹೇಳಿದೆ, ಮಿಸ್ಟರ್ ಸಂಸದ ಮುನಿಸ್ವಾಮಿ ಅವರೇ, ನೀನು 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಗೆಲುಸು ನೋಡೋಣ ಅಂತ ಹೇಳಿದ್ದೆ. ನಾನು ಮೊದಲೇ ಹೇಳಿದ್ದೆ, ನಾನು ಒಂದೇ ಒಂದು ಬಿಜೆಪಿ ಗೆಲ್ಸೋಕ್ಕಾಯ್ತೇನು ಗಾಳಿಗೆ ಬಂದುಬಿಟ್ಟು ಎಲ್ಲ ಇಸುತಪ್ಪ ಕಾಣಿಸ್ತಾ ಇದ್ರು. ಸಿದ್ದರಾಮಯ್ಯ ಇಸುತಪ್ಪೆ, ಡಿ ಕೆ ಶಿವಕುಮಾರ್ ಇಸುತಪ್ಪೆ, ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡೋದು, ಮಾಲೂರು ನಂಜೇಗೌಡರ ಬಗ್ಗೆ ಮಾತಾಡೋದು, ಜಿಲ್ಲೆ ಎಲ್ಲ ನಾಯಕರುಗಳು ಇಷ್ಟು ಇಸುತಪ್ಪ, ಇವನು ಇಸುತಪ್ಪ, ಅವನೇ ಇವನ ಹಿನ್ನೆಲೆ ಏನು, ಇತಿಹಾಸ ಏನು ಗೊತ್ತಿಲ್ಲದೆ ಮಾತಾಡಿ ಮಾತಾಡಿ ಸರ್ವರ ನಾಶ ರಾಜ್ಯದಲ್ಲಿ ಬಿಜೆಪಿ ಆಗಿದ್ದ ಜೊತೆಗೆ ಇವನ ನೇತೃತ್ವದಲ್ಲಿ ಇವನ ಲೋಕಸಭಾ ಕ್ಷೇತ್ರದಲ್ಲಿ ಕ್ಲೋಸ್ ಡಿಪಾಸಿಟ್ ಇಲ್ವಲ್ಲ, ಕೋಲಾರ ವಿಧಾನಸಭಾ ಕೋಲಾರ ಜಿಲ್ಲೆಯಲ್ಲಿ ಮೂರು ಎಮ್ ಎಲ್ ಎ ಕ್ಷೇತ್ರಗಳು ಡಿಪಾಸಿಟ್ ಇಲ್ಲ, ಬಂಗಾರಪೇಟೆ ಡಿಪಾಸಿಟ್ ಇಲ್ಲ, ಮುಳಬಾಗಿಲು ಡಿಪಾಸಿಟ್ ಇಲ್ಲ, ಶ್ರೀನಿವಾಸಪುರ ಡಿಪಾಸಿಟ್ ಇಲ್ಲ, ಏನಪ್ಪ ಸಿಲ್ಲಿಗಟ್ಟೆ ಡಿಪಾಸಿಟ್ ಇಲ್ಲ, ಮುಳಬಾಗಿಲು ಡಿಪಾಸಿಟ್ ಇಲ್ಲ. ಎಲ್ರಿ ನಿನ್ನ ಎಂ ಪಿ ಗಿರಿ ಹೆಸರು ತಪ್ಪು ಕಾಣಿಸ್ತದೆ ನಿನಗೆಲ್ಲ, ಇವಾಗ ಯಾರು ಸರ್ಕಾರ, ನಿನ್ನ ಸರ್ಕಾರನ ಮಿಸ್ಗಿದ್ರೆ ನನ್ನ ಸರ್ಕಾರ ವೈಯಕ್ತಿಕವಾಗಿ ತೊಂದರೆ ಕೊಡೋದು, ವೈಯಕ್ತಿಕವಾಗಿ ಮಾತಾಡೋದು, ನಮ್ಮ ನಾವು ತಿಂದಿರೋ ನೋವು ಅವ್ರ ಭಾಷೆಗಳು ದೇವ್ರ ಶಾಪ ಆಗಿರೋದು, ದೇವ್ರ ಶಾಪ ಆಗಿರೋದು ಎಂ ಪಿಗೆ. ಬರೀ ಒಂದು ವರ್ಷ ಎಂ ಪಿ ಹಣೆ ಬರೋ ಇಷ್ಟೇ ನೋಡಿ, ವೈಯಕ್ತಿಕವಾಗಿ ದ್ವೇಷ ಮಾಡೋದು ಅವ್ರು ಮಾಡಿದ್ರು ನಾ ಮಾಡೋದಿಲ್ಲ, ನಮ್ಮ ಪಕ್ಷದ ಸಿದ್ಧಾಂತ ಇದೆ ವೈಯಕ್ತಿಕವಾಗಿ ಯಾರ ಮೇಲೆ ದ್ವೇಷ ಮಾಡೋದು. ನಾನು ಕೂಡ ತುಂಬ ಕೆಳತಿದ್ದಿಂದ ಬಂದಿದ್ದೀನಿ ಮತ್ತು 5 ವರ್ಷ ಎಮ್ ಎಲ್ ಎ ಆಡಳಿತ ಮಾಡಿದ್ದೀನಿ, ಒಬ್ಬರ ನಮ್ಮ ವಿರೋಧ ಪಾರ್ಟಿ ಮೇಲೆ ನಾನು ವೈಯಕ್ತಿಕವಾಗಿ ದ್ವೇಷ ಮಾಡಿಲ್ಲ, ವೈಯಕ್ತಿಕವಾಗಿ ಪರ್ಸ್ನಲ್ಲೇ ಮಾತಾಡಿಲ್ಲ, ಅದು ಎಂ ಪಿ ಮಾತಾಡಿದ್ದೀನಲ್ಲ ಆತನ ಬಗ್ಗೆ ಒಬ್ಬನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ನನ್ನ ನಮ್ಮ ಮಾಲೂರು ಕ್ಷೇತ್ರದಲ್ಲಿ ಇವತ್ತು ನಾನು ಗೆದ್ದಿದ್ದೀನಿ, ಅಂತರ ಕಡಿಮೆ ಇರ್ಬೋದು, ಆದರೆ ಮಾಲೂರು ತಾಲೂಕಿನ ಜನತೆಗೆ ಒಬ್ಬ ಶಾಸಕ ನಾನು, ಎಲ್ಲ ಜನಗಳನ್ನು ಒಟ್ಟಿಗೆ ತಗೊಂಡೋಗಿ ತಾಲೂಕಿನ ಅಭಿವೃದ್ಧಿ ಮಾಡೋದು ನನ್ನ ಜವಾಬ್ದಾರಿ. ಇದು ಗೊತ್ತಿಲ್ಲ ಎಂ ಪಿಗೆ, ಅವನು ಮಾತಾಡ್ದ ಬೇಕಾದ ಮನಸ್ಸು ಬಂದಾಗೆಲ್ಲ ಮಾತಾಡ್ದ, ಇವತ್ತು ಅನುಭವಿಸ್ತಾನೆ.